अखिल भारत कांग्रेस पार्टी अध्यक्षर सन्मान्य खर्गे पार्टी विशेषवा सोनिया गांधी मत राहुल गांधी मुतुवर्जी वह प्रजाप्रभुत्व व्यवस्थे मत हाक मुखातर आय्के ಇದು ಸುಮಾರು 25 ವರ್ಷಗಳ ಆದಮೇಲೆ ಮೊಟ್ಟಮೊದಲನೇದಾಗಿದೆ. ಎರಡನೇದು ಕರ್ನಾಟಕ ರಾಜ್ಯಕ್ಕೆ ಸನ್ಮಾನ್ಯ ನಿಲಿಂಗಪ್ಪನವರು ಆದಮೇಲೆ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಎರಡನೇ ವ್ಯಕ್ತಿಯಾಗಿ ಇವರಿಗೆ ಅವಕಾಶ ಸಿಕ್ಕಿದೆ. ಇವರು ಕೇವಲ ಗುಲ್ಬರ್ಗಾದಲ್ಲಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಪ್ರಾರಂಭ ಮಾಡಿದ ರಾಜಕಾರಣ ಪಕ್ಷದ ಇಷ್ಟೇ ಶಿಸ್ತು ಅವರನ್ನು ಇವತ್ತು ಕರ್ನಾಟಕದಲ್ಲಿ ಸಿಎಲ್ಪಿ ಲೀಡರ್ ಅಧ್ಯಕ್ಷರು ಮೇಲ್ಮನೆ ಕೆಳಮನೆಯಲ್ಲಿ ಕೂಡ ಇವರು ಜವಾಬ್ದಾರಿ ಅದೇ ರೀತಿ ಪಾರ್ಲಿಮೆಂಟ್ ಅಲ್ಲಿ ಕೂಡ ಲೋಕಸಭೆಯಲ್ಲಿ ಮತ್ತು ರಾಜ್ಯಸಭೆಯಲ್ಲಿ ಕೂಡ ನಾಯಕರಾಗಿ ಕೆಲಸ ಮಾಡಿ ಬಹುತೇಕ ಸ್ವತಂತ್ರ ಭಾರತ ಒಬ್ಬ ವ್ಯಕ್ತಿಗೆ ಇಂಥ ಎಲ್ಲ ಅವಕಾಶಗಳು ಕೂಡಿ ಬಂದಿರೋದು ಬಹುತೇಕ ಖರ್ಗೆಯವರೊಬ್ಬರಿಗೆ ಅಂತ ನಾನು ಭಾವನೆ ಮಾಡ್ತೀನಿ. ಮತ್ತು 50 ವರ್ಷದ ರಾಜಕಾರಣದಲ್ಲಿ ಪಕ್ಷದ ನಿಷ್ಠೆಯಾಗಿದ್ದರು. ಇದನ್ನು ಮರವರಿಕೆ ಮಾಡಿ ಸುಮಾರು 9,000 ಜನ ಮತದಾರರು ಪ್ರದೇಶ ಕಾಂಗ್ರೆಸ್ ಕಮಿಟಿ ಸದಸ್ಯರು 84% ಓಟನ್ನು ಹಾಕಿ ಅವರನ್ನು ಆಯ್ಕೆ ಮಾಡಿದ್ದಾರೆ. ಇದು ಒಂದು ಹೊಸ ಬೆಳವಣಿಗೆಯಿಂದ ಕಾಂಗ್ರೆಸ್ ಪಕ್ಷಕ್ಕೆ ರಾಜ್ಯ ಮತ್ತು ರಾಷ್ಟ್ರದಲ್ಲಿ ವಿಶೇಷವಾದ ಶಕ್ತಿ ಬಂದಿದೆ. ಕರ್ನಾಟಕದಲ್ಲಂತೂ ಚುನಾವಣೆ ಮುಂಚೂಣಿಯಲ್ಲಿದ್ದೇವೆ. ಇದು ಬಹಳಷ್ಟು ಶಕ್ತಿ ಬರ್ತಾ ಇದೆ. ನಿನ್ನೆ ದೆಹಲಿಯಿಂದ ಬರಕ್ಕೆ ಮೊದಲು ಕೂಡ ಅವರನ್ನು ಭೇಟಿಯಾಗಿದೆ. ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಿ ಮತ್ತೆ ಕಾಂಗ್ರೆಸ್ ಪಕ್ಷವನ್ನು ಕರ್ನಾಟಕದಲ್ಲಿ ತರಬೇಕು ಅನ್ನೋ ಮಾತನ್ನು ಕೂಡ ಸಲಹೆ ಮಾಡಿದರೆ 6ನೇ ತಾರೀಕು ಅವರು ಬೆಂಗಳೂರಿಗೆ ಬರ್ತಾರೆ. ಆ ದಿನ ಅವರಿಗೆ ಒಂದು ಅಭಿನಂದನಾ ಕಾರ್ಯಕ್ರಮ ಕೂಡ ರಾಜ್ಯ ಮಟ್ಟದಲ್ಲಿ ಮಾಡುವಂಥದ್ದು ಅಧ್ಯಕ್ಷರು ಮತ್ತು ಸಿಎಲ್ಪಿ ಲೀಡರ್ ತೀರ್ಮಾನ ಮಾಡಿದ್ದಾರೆ. ಇದರ ಮುಖಾಂತರ ಕಾಂಗ್ರೆಸ್ ರಾಜ್ಯದಲ್ಲಿ ಬಲಪಡುವುದಕ್ಕೆ ಒಂದು ಅವಕಾಶ ಇದೆ. ಸತತವಾಗಿ 9 ಸಾರಿ ಅಸೆಂಬ್ಲಿಗೆ, 2 ಸಾರಿ ಲೋಕಸಭೆಗೆ ಆಯ್ಕೆ ಆಗಿದ್ದಾರೆ. ಅಂದರೆ ರಾಜಕಾರಣದಲ್ಲಿ ಹೋದ ಎಲೆಕ್ಷನ್ ಬಿಟ್ಟರೆ ನಿರಂತರವಾಗಿ ಸೋಲಿದ್ದೆ ಗೆದ್ದು ಭಾರತದ ರಾಜಕಾರಣದಲ್ಲಿ ಬಾಬಾ ಜಗಜೀವನ್ ರಾಮ್ ಆದಮೇಲೆ ಈ ಸ್ಥಾನದಲ್ಲಿ ಅವರಿದ್ದಾರೆ. ಅವರು ಇವತ್ತು ಸಂಪೂರ್ಣವಾದ ನಾವೆಲ್ಲರೂ ಕೂಡ ಬೆಂಬಲ ಕೊಟ್ಟು ಕಾಂಗ್ರೆಸ್ ಅನ್ನು ತರೋದಕ್ಕೆ ಅವರ ಜೊತೆಯಲ್ಲಿ ನಿಲ್ಲಬೇಕು ಅಂತ ಹೇಳಿಬಿಟ್ಟು ನಿಲ್ತೀವಿ ಅಂತ ಕೂಡ ಅವರಿಗೆ ಆಶ್ವಾಸನೆ ಕೊಟ್ಟು ಬಂದಿದ್ದೇನೆ. ಇನ್ನು ಭಾರತ್ ಜೋಡೋ ಯಾತ್ರೆ ವಿಷಯ ನಿಮಗೆಲ್ಲ ಗೊತ್ತೇ ಇದೆ. ದಿನ ಮಾಧ್ಯಮದಲ್ಲಿ ಅಥವಾ ಮೊಟ್ಟ ಮೊದಲ ಬಾರಿಗೆ 3,570 ಕಿಲೋಮೀಟ್ರನ್ನು ಪಾದಯಾತ್ರೆ ಮಾಡುವಂಥ ಕಾರ್ಯಕ್ರಮವನ್ನು ರಾಹುಲ್ ಗಾಂಧಿಯವರು ಹಮ್ಮಿಕೊಂಡು ಈಗ ಕೂಡ ಪಾದಯಾತ್ರೆಯಲ್ಲಿದ್ದಾರೆ. ನಾವು ಸಾಕಷ್ಟು ಸಾರಿ ಪಾದಯಾತ್ರೆ ಅವರ ಜೊತೆಯಲ್ಲಿ ಕರ್ನಾಟಕದಲ್ಲಿ ಮಾಡಿದ್ವಿ. ಸಾಧ್ಯವಾದರೆ ತೆಲಂಗಾಣ ಈ ರೀತಿ ಒಂದೊಂದು ಸ್ಟೇಟಲ್ಲಿ ಒಂದೊಂದು ದಿನ ಕಾರ್ಯಕಾರಿ ಸಮಿತಿ ಸದಸ್ಯರು ಭಾಗವಹಿಸಬೇಕು ಅಂತ ಹೇಳಿದ್ದಾರೆ. ನಾನು ಕೂಡ ಅದರಲ್ಲಿ ಭಾಗವಹಿಸ್ತೇನೆ. ಭಾರತ ಜೋಡ ಯಾತ್ರೆ ಬಹಳ ಅರ್ಥಗರ್ಭಿತವಾಗಿದೆ. ಈ ಭಾರತ ಮಹಾತ್ಮ ಗಾಂಧೀಜಿಯವರು ಆ ಭಾರತ ಜೋಡ ಕಾರ್ಯಕ್ರಮವನ್ನು ಒಟ್ಟಾಗಿ ಮಾಡಿ ಭಾರತದ ಸ್ವಾತಂತ್ರ್ಯವನ್ನು ತಂದರು. ಸ್ವಾತಂತ್ರ್ಯ ಪೂರ್ವದಲ್ಲಿ ಗಾಂಧೀಜಿಯವರು ಹಿಂದೂ ಮುಸಲ್ಮಾನ್ ಕ್ರೈಸ್ತರು ಬುದ್ಧರು ಜೈನರು ಪಾರ್ಸಿಕರು ಭಾರತದಲ್ಲಿರುವ ಪ್ರತಿ ಪ್ರಜೆಗಳಿಗೂ ಕೂಡ ಒಟ್ಟಾರೆ ಒಗ್ಗಟ್ಟಾಗಿ ಅವರಿಗೆ ಕೈ ಬಲಪಡಿಸಿದ್ರಿಂದ ಶಾಂತಿಯಿಂದ ಸರ್ಕಾರ ಇವತ್ತು ಭಾರತವನ್ನು ಸ್ವತಂತ್ರ ಪಡೆಯೋಕ್ಕೆ ಅವಕಾಶ. BJP ಬಂದ ಮೇಲೆ ಶಾಂತಿ ಭಂಗ ಆಗಿದೆ, ಕೋಮು ಗಲಭೆಗಳಾಗಿದೆ, ಧರ್ಮ ಧರ್ಮಗಳ ಮಧ್ಯೆ ಜಗಳಗಳಾಗ್ತಾ ಇದೆ, ಕೈಗಾರಿಕೆ ಕಂಪನಿಗಳು ಮುಚ್ಚುತ್ತಾ ಇದ್ದಾರೆ.
ವಿದ್ಯಾವಂತ ತರುಣರು ನಿರುದ್ಯೋಗಿಗಳು ದಾರಿ ಬೀದಿಪಾಲಾಗಿದ್ದಾರೆ ಕೋಟ್ಯಾಂತರ. ಭಾರತದ ಭಾತೃತ್ವವನ್ನು ಬೆಳೆಸಬೇಕು, ಕೋಮುಗಲ್ಬೆಯಲ್ಲಂತೆ ಶಾಂತಿಯಿಂದ ನಡೆಯಬೇಕು ಮತ್ತು ಮುಂದಿನ ಭವಿಷ್ಯದಲ್ಲಿ ಮಕ್ಕಳಿಗೆ ಕೆಲಸವನ್ನು ಕೊಡುವಂಥದ್ದು ಮಾಡಬೇಕು. ರೈತರು ಈ ದೇಶದ ಬೆನ್ನೆಲುಬು. ಮತ್ತೆ ನಾವು 72,000 ಕೋಟಿ ಸಾಲ ಮನ್ನಾ ಮಾಡಿದ ಮೇಲೆ ಇಲ್ಲಿವರೆಗೂ ಕೂಡ ಆ ಕೆಲಸಕ್ಕೆ BJP ಸರ್ಕಾರ, ಸನ್ಮಾನ್ಯ ಮೋದಿಯವರಾಗಲಿ ಅಥವಾ ಇಲ್ಲಿ ಬೊಮ್ಮಾಯಿ ಸಾಹೇಬರಾಗಲಿ, ಅದನ್ನು ಬಸವರಾಜ ಬೊಮ್ಮಾಯಿ ಅವರು ಕೂಡ ಕೈ ಹಾಕಿ, ಆದರೆ ಅನ್ನದಾತರು ಕೂಡ ಅಹಂಕಾರದಲ್ಲಿದ್ದಾರೆ. ಇವೆಲ್ಲವನ್ನು ಮುಂದಿಟ್ಟುಕೊಂಡು ಮೊಟ್ಟ ಮೊದಲು ಶಾಂತಿ, ಭ್ರಾತೃತ್ವ, ಧರ್ಮಗಳ ಮಧ್ಯೆ ವಿಶ್ವಾಸವನ್ನು ಬೆಳೆಸಬೇಕು, ಮತ್ತು ಅಭಿವೃದ್ಧಿ ಮತ್ತು ರೈತರ ರಕ್ಷಣೆ ಮತ್ತು ಉದ್ಯೋಗವನ್ನು ಕೊಡಿಸುವಂಥ ಕೆಲಸವನ್ನು ಮಾಡೋದಕ್ಕೆ ಈ ಭಾರತ್ ಜೋಡು ಕಾರ್ಯಕ್ರಮ ಯಶಸ್ವಿಯಾಗಿ ಬಹುತೇಕ ಕಾಂಗ್ರೆಸ್ ಪಕ್ಷದವರ ಎಷ್ಟು ಮಾತ್ರ ಅದಕ್ಕಿಂತ 2ರಷ್ಟು ಜನ ಸ್ವಯಂ ಸಂಘ ಸಂಸ್ಥೆಗಳು, ಸಾಹಿತಿಗಳು, ಹೋರಾಟಗಾರರು, ನಾಗರಿಕರು ಸೇರಿ ಬಹಳ ಚೆನ್ನಾಗಿ ಇವತ್ತು ಇದು ನಡೀತಾ ಇದೆ. ಇದು ಭಾರತದ ಮೂಲ ಉದ್ದೇಶ. ನಾವೆಲ್ಲ ಒಟ್ಟಿಗೆ ಬಾಳಿ ಬದುಕೋಣ ಅನ್ನೋದೇ ಮೂಲ. ಯಾಕಂದರೆ ಭಾರತ ಸ್ವಾತಂತ್ರ್ಯಕ್ಕೆ ಏನು ಎಲ್ಲ ಧರ್ಮದ ಜನರು ಕೂಡ ಒಗ್ಗಟ್ಟಾಗಿ ಪ್ರಾಣ ಬಲಿದಾನವನ್ನು ಮಾಡಿ ಸರ್ಕಾರ ತಂದಿದ್ದೆಲ್ಲ ಸ್ವತಂತ್ರವನ್ನು, ಆ ಸ್ವತಂತ್ರ ತಂದಿದ್ದರಿಂದ ಆ ದಿನ 1947ರ ಹಿಂದೆ ಏನೆಲ್ಲ ಇದ್ದರು ಅವರೆಲ್ಲರೂ ಕೂಡ ಭಾರತೀಯರು. ನಾವೆಲ್ಲ ಒಟ್ಟಿಗೆ ಬಾಳಿ ಬದುಕಬೇಕು ಅನ್ನೋದೇ ಗಾಂಧೀಜಿ ಸಿದ್ಧಾಂತ. ಆ ಸಿದ್ಧಾಂತದ ಸೂತ್ರದಲ್ಲಿ ರಾಹುಲ್ ಗಾಂಧಿಯವರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ. 6ನೇ ತಾರೀಕು ಭಾರತ ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾಗಿ ಮಲ್ಲಿಕಾರ್ಜುನ ಖರ್ಗೆಯವರು ಬೆಂಗಳೂರಿಗೆ ಬರಲಿದ್ದಾರೆ. ನಾವು ಸಾಕಷ್ಟು ಜನ ವಿಶೇಷವಾಗಿ ಕಾಂಗ್ರೆಸ್ ಕೀರ್ತಿ, ಕಾಂಗ್ರೆಸ್ ಮುಖ್ಯಮಂತ್ರಿಯಲ್ಲಿ ಪಡೆದಂಥ ಮೊದಲನೇ ಈ ಕರ್ನಾಟಕ ಅವಿಭಾಜ್ಯ ಜಿಲ್ಲೆ, ಹೆಚ್ಚು ಜನ ಭಾಗವಹಿಸಿ ಆ ಕಾರ್ಯಕ್ರಮವನ್ನು ಯಶಸ್ವಿ ಮಾಡಬೇಕನ್ನೋದು ಕೂಡ ಅಭಿಪ್ರಾಯದಿಂದ ನಾನು ಸ್ವಲ್ಪ ಬೇಗನೆ ಪ್ರೆಸ್ ಕರೆದೆ. ಬರೋದು ಸ್ವಲ್ಪ ತಡ ಆಯಿತು. ಇದರಿಂದ ನಿಮ್ಮದು ಕೂಡ ಸಹಕಾರ ಇರಲಿ, ದೇಶ ಅಭಿವೃದ್ಧಿ, ಮಕ್ಕಳ ಕೆಲಸ, ವೃತ್ತಿ ವಾತ್ಸಲ್ಯ, ರೈತರ ರಕ್ಷಣೆ ಇವಾಗಬೇಕಾಗಿದೆ. ಇದಕ್ಕೆ ನಿಮ್ಮದು ಕೂಡ ಸಹಕಾರ ಇರಲಿ ಅಂತ ನಾನು ನಿಮ್ಮನ್ನು ಕೇಳ್ತೇನೆ.